ಸೊ ಇಲ್ಲಿ ಒಂದು ಕ್ವಶನ್ ಇದೆ ಗ್ರಾಚ್ಯುಟಿ ಮೇಲೆ ಫಸ್ಟ್ ಕ್ವಶನ್ ಓದ್ಬಿಡ್ತೀನಿ ಆಮೇಲೆ ಮಿಕ್ಕಿದ್ ನೋಡೋಣ ಮಿಸ್ಟರ್ ಆನಂದ್ ರೆಸಿಡೆಂಟ್ ರಿಟೈರ್ಡ್ ಫ್ರಮ್ ಸರ್ವಿಸ್ ಇನ್ ಮೈಸೂರ್ ಮಿನರಲ್ಸ್ ಲಿಮಿಟೆಡ್ ಗವರ್ಮೆಂಟ್ ನಾನ್ ಗವರ್ಮೆಂಟ್ ನಾನ್ ಗವರ್ಮೆಂಟ್ ಮೈಸೂರ್ ಮಿನರಲ್ಸ್ ಲಿಮಿಟೆಡ್ ಅನ್ನೋದು ಯಾವ್ದೂ ಗವರ್ಮೆಂಟ್ ಕಂಪನಿ ಇಲ್ಲ ಡಿಸೆಂಬರ್ 2019 ಅಲ್ಲಿ ರಿಟೈರ್ಡ್ ಆಗಿದ್ದಾರೆ ಇನ್ ದಿಸ್ ಕಂಪನಿ ಈ ಹ್ಯಾಸ್ ಪುಟ್ ಇನ್ 33 ಇಯರ್ಸ್ ಅಂಡ್ 9 ಮಂತ್ಸ್ ಆಫ್ ಸರ್ವಿಸ್ 33 ವರ್ಷ 9 ತಿಂಗಳು ಕೆಲಸ ಮಾಡಿದ್ದಾರೆ ಆನ್ ರಿಟೈರ್ಮೆಂಟ್ ದಿ ಕಂಪನಿ ಪೇಡ್ ಹಿಮ್ ಎ ಗ್ರಾಚ್ಯುಟಿ ಆಫ್ 3,25,000 ರುಪೀಸ್ ಒಟ್ಟು ಗ್ರಾಚ್ಯುಟಿ ಎಷ್ಟು ಬರ್ತಾ ಇದೆ 3,25,000 ಬರ್ತಾ ಇದೆ ಇಸ್ ಮಂತ್ಲಿ ಸ್ಯಾಲರಿ ಅಟ್ ದ ಟೈಮ್ ಆಫ್ ರಿಟೈರ್ಮೆಂಟ್ ಸಿನ್ಸ್ 2018 ವಾಸ್ 12,000 ರುಪೀಸ್ ಅಂಡ್ ಡಿಎ ರುಪೀಸ್ 3,000 ಎಚ್ ಆರ್ ಎ ರುಪೀಸ್ 2,000 ಇಲ್ಲಿ ಎಲ್ಲಾದ್ರೂ ಎಚ್ ಆರ್ ಎ ಬಗ್ಗೆ ಇದೆಯಾ ಎಲ್ಲೂ ಇಲ್ಲ ಸೊ ಎಚ್ ಆರ್ ಎ ಕನ್ಫ್ಯೂಸ್ ಮಾಡಕ್ ಕೊಟ್ಟಿರೋದು ಮತ್ತೆ ಡಿಎ ರಿಟೈರ್ಮೆಂಟ್ ಬೆನಿಫಿಟ್ ಬಂದಿದ್ಯಾ ಏನು ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಅಂದ್ರೆ ರಿಟೈರ್ಮೆಂಟ್ ಬೆನಿಫಿಟ್ ಬಂದಿಲ್ಲ ಫೈಂಡ್ ಔಟ್ ಎಕ್ಸೆಂಪ್ಟೆಡ್ ಅಮೌಂಟ್ ಆಫ್ ಗ್ರಾಚ್ಯುಟಿ ಇಫ್ ಈಸ್ ಕವರ್ಡ್ ಅಂಡರ್ ಪೇಮೆಂಟ್ ಆಫ್ ಗ್ರಾಚ್ಯುಟಿ ಆಕ್ಟ್ ಆಫ್ 1972 ನಾಟ್ ಕವರ್ಡ್ ಅಂಡರ್ ಪೇಮೆಂಟ್ ಆಫ್ ಗ್ರಾಚ್ಯುಟಿ ಆಕ್ಟ್ ಆಫ್ 1972 ಕರೆಕ್ಟಾ ಈಗ ನಾವೇನ್ ಮಾಡಬೇಕು ಫಸ್ಟ್ ಕವರ್ಡ್ ನೋಡೋಣ ಕವರ್ಡ್ ಅಲ್ಲಿ ನೋಡಿ ಗ್ರಾಚ್ಯುಟಿ ಆಕ್ಚುಯಲ್ ಆಗಿ ರಿಸೀವ್ ಮಾಡಿರೋದು ಎಷ್ಟಪ್ಪ ಅಂದ್ರೆ 3,25,000 ಹೌದಾ ಸೊ ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಿಬಲ್ ಗ್ರಾಚ್ಯುಟಿ ಅಂಡರ್ ಕವರ್ಡ್ ಅಂಡರ್ ಗ್ರಾಚ್ಯುಟಿ ಆಕ್ಟ್ ಆಫ್ 1972 ಗ್ರಾಚ್ಯುಟಿ ರಿಸೀವ್ಡ್ ಎಷ್ಟು ಅಂತ ಗೊತ್ತಾಯ್ತು ಲೆಸ್ ಎಕ್ಸೆಂಪ್ಟೆಡ್ ಲೀಸ್ಟ್ ಆಫ್ ದ ಫಾಲೋಯಿಂಗ್ ಲೀಸ್ಟ್ ಅಮೌಂಟ್ ಎಷ್ಟು ಆಕ್ಚುಯಲ್ ಆಗಿ ರಿಸೀವ್ ಮಾಡಿರೋದು 3,25,000 ಅದನ್ನು ಬರ್ದ್ವಿ ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟು 20 ಲ್ಯಾಕ್ಸ್ ಅದನ್ನು ಬರ್ದ್ವಿ ಈಗ ನೆಕ್ಸ್ಟ್ ಪಾಯಿಂಟ್ ಏನು ಸ್ಯಾಲರಿ ಲಾಸ್ಟ್ ಡ್ರಾನ್ ಹಾಗಾದ್ರೆ ಸ್ಯಾಲರಿ ಫಾರ್ ದ ಪರ್ಪಸ್ ಬೇಸಿಕ್ ಸ್ಯಾಲರಿ ಎಷ್ಟಪ್ಪ ಇದೆ 12,000 ಇದೆ ಡಿಎ ಎಷ್ಟಪ್ಪ ಇದೆ ನೋಡಿ ಈ ಪ್ರಾಬ್ಲಮ್ ನಲ್ಲಿ ಡಿಎಗೆ ರಿಟೈರ್ಮೆಂಟ್ ಬೆನಿಫಿಟ್ ಬರಬೇಕು ಅಂತ ಏನೂ ಇಲ್ಲ ಕವರ್ಡ್ ಅಲ್ಲಿ ಕವರ್ ಕರೆಕ್ಟ್ ಇಲ್ಲ ಹಾಗಾದ್ರೆ ಸ್ಯಾಲರಿ ಫಾರ್ ದ ಪರ್ಪಸ್ ಎಷ್ಟು 15,000 ಆಯ್ತು ಹಾಗಾದ್ರೆ 15,000 ಆಯ್ತು ಇಂಟು 15/26 ಇಂಟು ಇವನು 33 ವರ್ಷ 9 ತಿಂಗಳು ಕೆಲಸ ಮಾಡಿದ್ದಾನೆ ಅಲ್ಲಿಗೆ ಮೋರ್ ದ್ಯಾನ್ 6 ಮಂತ್ಸ್ ಅಲ್ವಾ ಸೊ ಕವರ್ಡ್ ಅಲ್ಲಿ ಮೋರ್ ದ್ಯಾನ್ 6 ಮಂತ್ಸ್ ಆಗಿದ್ರೆ 1 ಇಯರ್ ಅಂತ ಕನ್ಸಿಡರ್ ಮಾಡ್ತೀವಿ ಅಲ್ಲಿಗೆ 33+1 ಎಷ್ಟಾಯ್ತು 34 ಇಯರ್ಸ್ ಆಯ್ತು ಅಲ್ಲಿಗೆ 34 ಇಯರ್ಸ್ ಆಗ್ತೀವಿ ಅಲ್ಲಿಗೆ ಎಷ್ಟು ಬರುತ್ತೆ ನೋಡಿ 2,94,231 ಕರೆಕ್ಟಾ ಹಾಗಾದ್ರೆ ಈಗ ನೋಡಿ 3,25,000 20 ಲಕ್ಷ 2,94,231 ಈ ಮೂರು ಅಮೌಂಟ್ ಅಲ್ಲಿ ಯಾವ್ದು ಕಡಿಮೆ ಇರೋದು 2,94,000 ಕರೆಕ್ಟಾ 2,94,231 ಕಡಿಮೆ ಇರೋದ್ರಿಂದ ಅದನ್ನ ಎಕ್ಸೆಂಪ್ಷನ್ ಕೊಡ್ತೀವಿ ಉಳಿದಿರೋ ಅಮೌಂಟ್ ಟ್ಯಾಕ್ಸಿಬಲ್ ಎಷ್ಟು ಬರುತ್ತೆ 30,769 ರುಪೀಸ್ ಬರುತ್ತೆ ಕರೆಕ್ಟಾ ಈ ಅಮೌಂಟ್ ಮೇಲೆ ಟ್ಯಾಕ್ಸ್ ಎಲ್ಲ ಕಟ್ಟಬೇಕಾಗುತ್ತೆ ಯಾವಾಗ ಇಫ್ ದ ಎಂಪ್ಲಾಯಿ ಈಸ್ ಕವರ್ಡ್ ಅಂಡರ್ ಗ್ರಾಚ್ಯುಟಿ ಆಕ್ಟ್ ಆಫ್ 1972 ಕರೆಕ್ಟಾ ಈಗ ನಾಟ್ ಕವರ್ಡ್ ಅಲ್ಲಿ ಸೇಮ್ ಆಕ್ಚುಯಲ್ ಗ್ರಾಚ್ಯುಟಿ ರಿಸೀವ್ಡ್ ಎಷ್ಟಪ್ಪ 3,25,000 ಕರೆಕ್ಟ್ ಲೀಸ್ಟ್ ಆಫ್ ದ ಫಾಲೋಯಿಂಗ್ ಅಲ್ಲಿ ಫಸ್ಟ್ ಆಕ್ಚುಯಲ್ ಗ್ರಾಚ್ಯುಟಿ ಎಷ್ಟಪ್ಪ ಇದೆ 3,25,000 ಮ್ಯಾಕ್ಸಿಮಮ್ ಲಿಮಿಟ್ 20 ಲ್ಯಾಕ್ಸ್ ಈಗ ಕ್ಯಾಲ್ಕುಲೇಷನ್ ಮಾಡಬೇಕು ಅಂದ್ರೆ ಇಲ್ಲಿ ಸ್ಯಾಲರಿ ಫಾರ್ ದ ಪರ್ಪಸ್ ಗೆ ಬೇಸಿಕ್ ಸ್ಯಾಲರಿ 12,000 ಡಿಎ ರಿಟೈರ್ಮೆಂಟ್ ಬೆನಿಫಿಟ್ ಗೆ ಬರ್ತಾ ಇದೆಯಾ ಇಲ್ವಾ ಏನು ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಅಂದ್ರೆ ಏನರ್ಥ ರಿಟೈರ್ಮೆಂಟ್ ಬೆನಿಫಿಟ್ ಬರ್ತಾ ಇಲ್ಲ ಅಂತ ಅರ್ಥ ಸೊ ಹಾಗಾದ್ರೆ ಡಿಎ ಸೊನ್ನೆ ಆಯ್ತು ಕಮಿಷನ್ ಏನು ಕೊಟ್ಟಿಲ್ಲ ಕರೆಕ್ಟಾ ಹಾಗಾದ್ರೆ ಸ್ಯಾಲರಿ ಫಾರ್ ದ ಪರ್ಪಸ್ ಎಷ್ಟಾಯ್ತು 12,000 ಆಯ್ತು ಕರೆಕ್ಟಾ ಈಗ 12,000 ಇಂಟು 15/30 ಇಂಟು ಇಲ್ಲಿ ನಂಬರ್ ಆಫ್ ಇಯರ್ಸ್ ಆಫ್ ಸರ್ವಿಸ್ ಗೆ ನಾನು ಆವಾಗ್ಲೇ ಹೇಳ್ಬೇಕಾದ್ರೆ ಏನು ಹೇಳಿದೀನಿ ನಾಟ್ ಕವರ್ಡ್ ಅಲ್ಲಿ ಅವನು ಎಷ್ಟು ಮಂತ್ಸ್ ಮಾಡಿದ್ರು ಫ್ರಾಕ್ಷನ್ ಮಂತ್ಸ್ ನ ನಾವೇನ್ ಮಾಡ್ತೀವಿ ಇಗ್ನೋರ್ ಮಾಡ್ತೀವಿ ಬಿಟ್ಬಿಡ್ತೀವಿ ಇಲ್ಲಿ 33 ವರ್ಷ 9 ತಿಂಗಳು ಆ 9 ತಿಂಗಳನ್ನ ಬಿಟ್ಬಿಡ್ತೀವಿ ಅವನು ಒಂದು ವರ್ಷ ಫುಲ್ ಕಂಪ್ಲೀಟ್ ಮಾಡಿದ್ರೇನೆ ಕೊಡೋದು ಕಂಪ್ಲೀಟ್ ಮಾಡಿಲ್ಲ ಆ ವರ್ಷ ಅಂದ್ರೆ ಆ ವರ್ಷನ ನಾವು ಕನ್ಸಿಡರ್ ಮಾಡೋದಿಲ್ಲ ಹಾಗಾದ್ರೆ ಇಲ್ಲಿ 33 ಮಂತ್ಸ್ ಅಂತ ತಗೋತೀವಿ ಎಷ್ಟು ಬರುತ್ತಪ್ಪ 1,00,000
98,000 ಈಗ ಈ ಅಮೌಂಟ್ ಈ ಅಮೌಂಟ್ ಈ ಅಮೌಂಟ್ ಅಲ್ಲಿ ಯಾವುದಪ್ಪ ಕಡಿಮೆ ಇದೆ 1,98,000 ಮೈನಸ್ ಮಾಡಿ 1,27,000 ಬರುತ್ತೆ ಇದನ್ನ ಟ್ಯಾಕ್ಸಬಲ್ ಗ್ರಾಚ್ಯುಟಿ ಅಂಡರ್ ನಾಟ್ ಕವರ್ಡ್ ಅಂಡರ್ ಪೇಮೆಂಟ್ ಆಫ್ ಗ್ರಾಚ್ಯುಟಿ ಮಾಡಿದ್ರೆ 6 ಮಾರ್ಕ್ಸ್ ಅರ್ಥ ಆಗ್ತಿದ್ಯಾ ಕ್ವಶನ್ ಅಂತರ ಎರಡು ಕಂಬೈನ್ ಮಾಡ್ಬೋದು ಎರಡು ಅದನ್ನೇ ಹೇಳಿರೋದು ಅದು ಕವರ್ಡ್ ಆಗಿದ್ರೆ ಹೆಂಗೆ ನಾಟ್ ಕವರ್ಡ್ ಆಗಿದ್ರೆ ಹೆಂಗೆ ಕೇಳಿದಾಗ ಮಾಡಬೇಕು ಕ್ವಶನ್ ಅಲ್ಲಿ ಎಚ್ ಆರ್ ಎ ಅಂತ ಕೊಡ್ತಾನೆ ಬೋನಸ್ ಅಂತ ಕೊಡ್ತಾನೆ ಅವೆಲ್ಲ ಕನ್ಸಿಡರ್ ಮಾಡಕ್ಕೆ ಹೋಗ್ಬೇಕು ಅರ್ಥ ಆಯ್ತಾ ತುಂಬಾ ಇಂಪಾರ್ಟೆಂಟ್ ಈಸಿಯಾಗಿ ಕಲಿಬಹುದು ಕಲ್ತ್ಕೋ